साक्षात् परब्रह्म तस्मै श्री गुरवे नमः। ॐ योगेन चित्तस्य पदेन वाचा मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिराणतोऽस्मि। ॐ सहनावतु सहनौ भुनक्तु सहवीरं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ఖండమండలాకారం వ్యాప్తమైన చరాచరం తత్పదం దర్శితమైన తస్మై శ్రీ గురవే నమో నమః. ಎಲ್ಲರಿಗೆ ನಮಸ್ಕಾರಗಳನ್ನು ಹೇಳಿ ಭಾರತ ದೇಶದ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಅಧ್ಯಾತ್ಮ ಕ್ಷೇತ್ರದಲ್ಲಿ ಒಂದು ಶ್ರೇಷ್ಠವಾದಂಥ ವಿದ್ಯೆ ಅದು ಯೋಗ. ಆರು ಶಾಸ್ತ್ರಗಳ ದೇವರನ್ನು ಕುರಿತು ಹೇಳುವಂಥ ಆರು ಶಾಸ್ತ್ರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯೋಗ. ಕ್ರಿಯಾತ್ಮಕವಾಗಿರ್ತಕ್ಕಂಥದ್ದು ಯೋಗ. ಪತಂಜಲರು ಸ್ವಾತ್ಮಾರಾಮರು ಅನೇಕ ಭಾರತ ದೇಶದಲ್ಲಿ ಯೋಗಿಗಳಾಗಿ ಹೋಗಿದ್ದಾರೆ. ಯೋಗ ಅಂತಕ್ಕಂಥ ಶಬ್ದ ಕೂಡುವಿಕೆ ಅಂತಕ್ಕಂಥದ್ದನ್ನು ಹೇಳ್ತದೆ. ಎರಡು ವಸ್ತುಗಳು ಸಾಮರಸ್ಯವಾಗ್ತಾವದಕ್ಕೆ ಕೂಡುವಿಕೆ. ಹಾಗೆ ನಿರಂತರವಾಗಿ ಪ್ರವಾಹ ರೂಪದಲ್ಲಿ ಸಾಗತಕ್ಕಂಥ ಒಂದು ನದಿ ನೂರಾರು ಸಾವಿರಾರು ಕಿಲೋಮೀಟರ್ ಸಾಗಿ ಸಾಗಿ ಒಂದಿನ ಸಮುದ್ರವನ್ನು ಕೂಡಿದಾಗ ಸಮುದ್ರವೇ ಆಗಿ ಹೋಗ್ತದೆ. ಹಾಗೆ ಈ ದೇಹದೊಳಗಿರುವಂಥ ಜೀವ ನಾನು ಅಂತಕ್ಕಂಥವ ನನ್ನ ನೂರಾರು ಬದುಕು ವರ್ಷದ ಬದುಕು ಎಲ್ಲೋ ಜಗತ್ತಿನ ವಿಷಯಗಳ ಕಡೆ ಸಾಮಾನ್ಯ ವಸ್ತುಗಳ ಕಡೆ ನನ್ನ ಬದುಕು ಪ್ರವಾಹ ರೂಪದಲ್ಲಿ ಸಾಗ್ತಾ ಇದೆ. ಈ ಶರೀರ ಆರೋಗ್ಯ ಪ್ರಾಣಶಕ್ತಿ ಮತ್ತು ನಮ್ಮ ಮನಸ್ಸನ್ನು ನಿರಂತರವಾಗಿ ಆ ಪರಮಾತ್ಮನ ಕಡೆ ಹರಿಸಿ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ನಾವು ಒಂದುಗೂಡಿ ಪರಮಾತ್ಮರೇ ಆಗ್ತಕ್ಕಂಥದಕ್ಕೆಲ್ಲ ಅದು ಶ್ರೇಷ್ಠವಾಗಿರ್ತಕ್ಕಂಥ ಯೋಗ. ಜೀವ ಮತ್ತು ಶಿವನ ಸಾಮರಸ್ಯವೇ ಯೋಗ ಅಂತ ಹೇಳ್ತಾರೆ. ಅದರ ಜೊತೆಗೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ನಿಸರ್ಗದತ್ವವಾಗಿರ್ತಕ್ಕಂಥ ಒಂದು ಸುಂದರವಾದಂಥ ಶರೀರ, ಶರೀರದಲ್ಲಿರ್ತಕ್ಕಂಥ ಪ್ರಾಣ, ಪ್ರಾಣ ಜೊತೆ ಇರುವಂಥವಳ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ಸೂಕ್ಷ್ಮತಿ ಸೂಕ್ಷ್ಮವಾಗಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕೊಡುಗೆ, ಗಾಡ್ ಗಿಫ್ಟ್ ಅಂತ ನಾವು ಹೇಗೆ ಹೇಳ್ತೀವಲ್ಲ ಹಾಗೆ ಪಂಚಮಹಾಭೂತದಿಂದ ನಿರ್ಮಾಣವಾದಂಥ ಈ ಶರೀರ, ಈ ಶರೀರದಲ್ಲಿರ್ತಕ್ಕಂಥ ಪ್ರಾಣ, ಪ್ರಾಣ ಜೊತೆ ಇರುವಂಥ ಮನಸ್ಸು, ಆಮೇಲೆ ಚಿತ್ತು, ಬುದ್ಧಿ ಇವೆಲ್ಲವೂ ದೇವ್ರು ಕೊಟ್ಟಂಥ ಕೊಡುಗೆ. ಇವು ನಿರಂತರವಾಗಿ ನಮ್ಮ ಬದುಕಿಗೆ ಅತಿ ಸಹಕಾರ ಮಾಡ್ತಕ್ಕಂಥ ಇವು ಇಲ್ಲದಿದ್ದರೆ ಮನುಷ್ಯ ಜಗತ್ತಿನಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅನ್ನೋದು ಮಾತನ್ನು ಹೇಳ್ತಾರೆ. ಮನುಷ್ಯ ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥ ಒಬ್ಬ ಯೋಗಿ ಆಗಿರಲಿ, ಸನ್ಯಾಸಿ ಆಗಿರಲಿ, ಈ ಪ್ರಪಂಚದಲ್ಲಿ ಪರಿವಾರ ಸಮಾಜ ಜೊತೆ ಬರತಕ್ಕಂಥ ಒಬ್ಬ ಮನುಷ್ಯ ಇರಲಿ, ಒಬ್ಬ ಬುದ್ಧಿವಂತ ಇರಲಿ, ಸಾಮಾನ್ಯ ಒಬ್ಬ ಮನುಷ್ಯ ಇರಲಿ, ಆದರೆ ಈ ಜಗತ್ತಿನಲ್ಲಿ ಯಾರೇ ಬದುಕರು ಕೂಡ ಈ ಶರೀರನ್ನು ತೊಗೊಂಡು ನಾವು ಬದುಕಬೇಕಾಗ್ತದೆ. ಅದಕ್ಕಾಗಿ ದೇವರು ಕೊಟ್ಟಿರ್ತಕ್ಕಂಥ ಈ ನಿಸರ್ಗ ಕೊಟ್ಟಿರ್ತಕ್ಕಂಥ ಶರೀರ ಇದೆ, ಆ ಶರೀರನ್ನು ನಾವು ಚೆನ್ನಾಗಿ ಬಳಸಿ 100 ವರ್ಷ ಈ ಶರೀರದಲ್ಲಿ
ಆನಂದವಾಗಿ ಇದ್ಕೊಂಡು ಈ ಜಗತ್ತನ್ನು ವಿಶ್ವವನ್ನು ಸುಂದರ ನಿಸರ್ಗವನ್ನು ಅನುಭವಿಸುವುದೇ ಒಂದು ಸುಂದರವಾಗಿರ್ತಕ್ಕಂಥ ಬದುಕು. ಆದರೆ ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ದೇವರು ಕೊಟ್ಟಂಥ ಈ ಶರೀರಕ್ಕೆ ಮಹತ್ವ ಕೊಡಲಾಗದೆ ಎಲ್ಲೋ ಜಗತ್ತಿನಲ್ಲಿರ್ತಕ್ಕಂಥ ದುಶ್ಚಟಗಳಿಗೆ, ಅಶುದ್ಧವಾಗಿರ್ತಕ್ಕಂಥ ಆಹಾರಗಳಿಗೆ ಬಲಿಯಾಗಿ ಮನುಷ್ಯ ನೂರಾರು ರೋಗಗಳಿಗೆ ಇವತ್ತು ಬಲಿಯಾಗಿ ತನ್ನ ಜೀವನವನ್ನು ನಾಶ ಮಾಡಿಕೊಳ್ತಾ ಇದ್ದಾನೆ. ಅದಕ್ಕಾಗಿ ಮನುಷ್ಯ ತನ್ನ ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕು. ಒಂದು ಮನೆ ಚೆನ್ನಾಗಿರ್ತಿದ್ರೆ ಮನೆಯಲ್ಲಿರ್ತಕ್ಕಂಥವ್ರು ಚೆನ್ನಾಗಿರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮನೆ ಸೋರ್ತಾ ಇದ್ದರೆ ಒಳಗೆಲ್ಲ ನೀರು ಬರ್ತದೆ. ಹಾಗೆ ಶರೀರ ಇದು ದೇವ್ರು ಕೊಟ್ಟದ್ದು, ನಾಶ ಆಗಬಾರ್ದು, ಅದು ಕೆಡಬಾರ್ದು. ಪಣತಿ ಬಂಗಾರದಿದ್ದರೆ ಏನು, ಪಣತಿ ಮಣ್ಣಿಂದಿದ್ದರೆ ಏನು, ಆದರೆ ಪಣತಿ ಗಟ್ಟಿಯಾಗಿರೋದು ಬಹಳ ಮುಖ್ಯವಾಗಿರ್ತದೆ. ಲಕ್ಷ ಲಕ್ಷ ಬೆಲೆ ಬಾಳುವಂಥ ಒಂದು ಚಿನ್ನದ ಪಣತಿ ಇತ್ತು, ಅದರಲ್ಲಿರುವಂಥ ಏನೆಲ್ಲ ಸೋರ್ತಾ ಇದ್ದರೆ ದೀಪ ಹೇಗೆ ಉರಿಬೇಕು. ಅದೇ ಒಂದು 10 ರೂಪಾಯಿ ಮಣ್ಣಿನ ಪಣತಿ ಇದ್ದರೂ ಕೂಡ ಒಂದೂ ಹನಿ ಕೆಳಗೆ ಬಿಡಲಾರ್ದೆ ಚೆನ್ನಾಗಿ ಉರಿತಾ ಇತ್ತಂದರೆ ಅದೇ ಸುಂದರ ಪಣತಿ ಅಂತ ನಾವು ಹೇಳ್ತೀವಿ. ಇವತ್ತು 1000 ಕೋಟಿ ಆಸ್ತಿಗೆ ಯಜಮಾನನಾಗಿರ್ತಕ್ಕಂಥ ಒಬ್ಬ ದೊಡ್ಡ ಒಂದು 10 ಫ್ಯಾಕ್ಟ್ರಿಗೆ ಒಬ್ಬ ಯಜಮಾನ, ಒಬ್ಬ ದೊಡ್ಡ 1000 ಕೋಟಿ ಮನುಷ್ಯ ಮುಂಜಾನೆ ಕೂಡ ಸಾಯಂಕಾಲ ನೂರಾರು ವೇಳೆ ಅವನಿಗೆ ಅನಾರೋಗ್ಯ, ಆಹಾರ ಪಚಿಸೋದಿಲ್ಲ, ವಿಸರ್ಜನೆ ಚೆನ್ನಾಗಿ ಆಗೋದಿಲ್ಲ, ಹಸಿವಾಗೋದಿಲ್ಲ, ನಿದ್ರೆ ಆಗೋದಿಲ್ಲ, 3 ತಾಸಿಗೊಮ್ಮೆ ಮಾತ್ರೆಗಳು ತಗೊಂಡು ಜೀವನೆಲ್ಲ ಸೋರು ಪಣತಿ ಥರ ಆಗಿತ್ತಂತಂದರೆ ಆ 1000 ಕೋಟಿ ಆಸ್ತಿ ಅವಾಗೇನು ಉಪಯೋಗ ಆಗೋದಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ, ರೈತ, ಭೂಮಿಯಲ್ಲಿ ದುಡಿತಾ ಇರುವಂಥ ಕೂಲಿ ಮಾಡುವಂಥ ಮನುಷ್ಯ ಇದ್ದ ಕೂಡ 100 ವರ್ಷ ಅವನಿಗೆ ತಿನ್ನಂಥ ಆಹಾರ ಚೆನ್ನಾಗಿ ಪಚನ ಆಗ್ತಾಯಿದ್ರೆ, ಸರಿಯಾಗಿ 8 ತಾಸು ನಿದ್ರೆ ಆಗ್ತಾಯಿದ್ರೆ, ಹಸಿವ ಬಾಯಾರಿಕೆ ಆಗ್ತಾಯಿದ್ರೆ, ಕೈ ಅಮಯ ಗಟ್ಟಿ ಆಗಿದ್ದರೆ, ಅವ ಹಣದಿಂದ ಶ್ರೀಮಂತ ಇಲ್ಲದಿದ್ದರೂ ಕೂಡ ಆರೋಗ್ಯದಿಂದ ಅವನಂಥ ಶ್ರೀಮಂತಿ ಆಗಲ್ಲ. ನಿಜವಾದ ರಾಜ್ಯ ಅವನಿಗೆ ನಾವು ಅನ್ಬೇಕಾಗ್ತದೆ. ಅದಕ್ಕಾಗಿ ಭಾರತ ದೇಶದ ನಮ್ಮ ಋಷಿ ಮುನಿಗಳು ನಿಸರ್ಗ ನಿಯಮ ಜೊತೆಗೆ ಅವರು ಬಾಳೆ ಬದುಕು. ಯಾಕೆ ಅಂತ ಕೇಳಿದ್ರೆ, ಈ ನಿಸರ್ಗ ಸುಂದರವಾಗಿರ್ತಕ್ಕಂಥ ತನ್ನೇ ಆದಂಥ ಒಂದು ಗತಿ, ಒಂದು ವಿಚಾರದಲ್ಲಿ ನಿಸರ್ಗ ಮೌನವಾಗಿ ಸಾಕ್ತಾ ಇದೆ. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರ ಜೀವಿಗಳೆಲ್ಲ, ಪರಮಾತ್ಮನೇ ಸುಂದರವಾದಂಥ ಜಗತ್ತು ನಿಸರ್ಗ. ಇವಾಗಲೂ ಸೂರ್ಯದೇವ 8-12 ತಾಸು ಜಗತ್ತಿಗೆ ಬರ್ತಾನೆ, ಜಗತ್ತೆಲ್ಲ ಕಣ್ಣು ತೆರೀತಾ ಇದೆ, ಸೂರ್ಯ ಮುಳುಗುತ್ತಾನೆ, ಜಗತ್ತೆಲ್ಲ ಅದರ ಜೊತೆ ಕಣ್ಣು ಮುಚ್ಚುತ್ತಾ ಇದೆ. ಆದರೆ ನೋಡಿ, ಈ ನಿಸರ್ಗದಲ್ಲಿರುವಂಥ ಪ್ರಾಣಿಗಳು, ಪಶುಗಳು, ಪಕ್ಷಿಗಳು ಅವೆಲ್ಲ ನಿಸರ್ಗದ ಧರ್ಮವನ್ನು, ನಿಯಮವನ್ನು ಪಾಲಿಸ್ತಾ ಇದ್ದಾವೆ. ಇಲ್ಲಿವರೆಗೆ ಯಾವ ಒಂದು ಪಕ್ಷಿಗೆ ಶುಗರ್ ಆಗಿಲ್ಲ, ಯಾವ ಒಂದು ಪಕ್ಷಿಗೆ ಬಿಪಿ ಆಗಿಲ್ಲ, ಯಾವ ಒಂದು ಪಕ್ಷಿಗೆ ಥೈರಾಯ್ಡ್ ಆಗಿಲ್ಲ, ಯಾವ ಒಂದು ಪ್ರಾಣಿ ಕ್ಯಾನ್ಸರ್ ಅಂತ ದೊಡ್ಡ ದೊಡ್ಡ ರೋಗಗಳಿಲ್ಲ. ಯಾಕೆ, ಅವು ಮುಂಜಾನೆ 5:30-6 ಗಂಟೆಗೆ ಹೇಳ್ತವೆ, 7 ಗಂಟೆ ರೆಕ್ಕೆಗಳನ್ನು ಬಿಚ್ಚಿ ಹಾರಲಿಕ್ಕೆ ಪ್ರಾರಂಭ ಆದರೆ, ನಿಸರ್ಗದಲ್ಲೆಲ್ಲ ಆಹಾರಗಳನ್ನು ಹುಡುಕಾಡಿ ಬಡದಾಡಿ ಸಿಕ್ಕಂಥ ಕಾಳುಗಳನ್ನು ಏನೇನೋ ತಿಂದು ನಿಸರ್ಗದಲ್ಲಿ ನೀರು ಕುಡಿತಾವೆ. ಮಧ್ಯಾಹ್ನ ಅಲ್ಲೇ ಗಿಡದಲ್ಲಿ ಕುಂತ ಆಟ ಆಡ್ತವೆ. ಸಾಯಂಕಾಲ 5:30 ಒಳಗಾಗಿ ತಮ್ಮ ಬಂದು ಮನೆ ಸೇರ್ತಾವೆ. ನಮ್ಮ ಥರ 50 ಲಕ್ಷ 1 ಕೋಟಿ ದೊಡ್ಡ ದೊಡ್ಡ ಮನೆಗಳು ಅವಕ್ಕೆ ಇಲ್ಲ. ಯಾಕೆ ಅಂತಂದರೆ, ನಮ್ಮ ಫರ್ನಿಚರು, ಡೈನಿಂಗು, ಎಲ್ಲ ಸೋಫಾ ಸಟ್ಟು, ಮನೆಯಲ್ಲಿ 100 ವ್ಯವಸ್ಥೆಗಳು ಇಟ್ಕೊಂಡು ಬರತಕ್ಕಂಥವನ್ನ ನಿಸರ್ಗದಲ್ಲಿ ಎಲ್ಲೋ ಇರುವಂಥ 4 ಹುಲ್ಲಿನ ಕಡ್ಡಿಗಳನ್ನು ತಗೊಂಡು ಕೈ ಇಲ್ಲ ಬಾಯಲಿಂದನೇ ಹೆಣದು ಸುಂದರ ಒಂದು ಗೂಡನ್ನು ಕಟ್ಟಿ ಅದರ ಮಧ್ಯದಲ್ಲೇ 1-2 ಮೊಟ್ಟೆ ಇಟ್ಟು ಮಕ್ಕಳು ಸತಿ ಪತಿ ಬದುಕು ಅವೆಷ್ಟು ವರ್ಷ ಬದುಕ್ತಾವೆ. 8 ವರ್ಷ ಎಲ್ಲ ಆಹಾರವನ್ನು ಸಂಗ್ರಹ ಮಾಡೋದಿಲ್ಲ, ಆಹಾರವನ್ನು ತಗೊಂಡು ಆಹಾರ ತಿಂದು ಬಿಸಿಲಲ್ಲಿ ಬಡದಾಡಿ ಮೈಗೆಲ್ಲ ತಂತಾನೆ ವ್ಯಾಯಾಮ ಆಗ್ತದೆ. 5:30-6 ಗಂಟೆಗೆ ತಮ್ಮ ಮನೆ ಸೇರಿದ್ರೆ ಮನೆಯಲ್ಲಿ ದೀಪ ಹಚ್ಚೋದಿಲ್ಲ, ಟಿವಿ ನೋಡೋದಿಲ್ಲ, ಏನೂ ಇಲ್ಲ. ಹೊತ್ತು ಮುಳುಗಿದಾಗ ಆರಾಮಾಗಿ ಮಲ್ಕೊಂಡು ಅಂದರೆ 4:30 ಗಂಟೆಗೆ ಮತ್ತೆ ಎಚ್ಚರ ಆಗ್ತಾರೆ. ಈ ನಿಸರ್ಗ ಜೊತೆಗೆ ಇರೋದ್ರಿಂದ ಅವ್ರ ಆರೋಗ್ಯದ ಅವಕ್ಕಾಗಿ ಹಾಸ್ಪಿಟಲ್ಗಳು, ಅವಕ್ಕಾಗಿ ಡಾಕ್ಟರ್ಸ್ಗಳು ಇಲ್ಲ. ನಾವು 10 ಹೆಜ್ಜೆ ಹೋದಾಗ ಒಂದೊಂದು ಆಸ್ಪತ್ರೆಗಳು, ಒಂದು ಚಿಕ್ಕ ಹಳ್ಳಿಯಲ್ಲಿ 20 ಡಾಕ್ಟ್ರು 20 ಆಸ್ಪತ್ರೆಗಳು ಯಾಕಾಯಿತು ಅಂತಂದರೆ, ನಿಸರ್ಗವನ್ನು ಮೀರಿ ನಿಯಮವನ್ನು ಮೀರಿ ಬರತಕ್ಕಂಥವ್ರು ನಾವು, ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥವ್ರು ನಾವು. ಆಮೇಲೆ ಪವಿತ್ರವಾದಂಥ ಭಾರತ ದೇಶದ ಭೂಮಿಯಲ್ಲಿ ವಿಷದಂತೆ ಇರತಕ್ಕಂಥ ರಾಸಾಯನಿಕ ಗೊಬ್ಬರನ ಉಪಯೋಗ ಮಾಡಿ
ಬೇರೆ ಬೇರೆ ಥಳಿಯ ಆಹಾರವನ್ನು ಬೆಳೀತಕ್ಕಂಥವ್ರು ನಾವು, ಔಷಧಿಯಾಗಿ ಆಹಾರ ಬೆಳೀತಕ್ಕಂಥವ್ರು ನಾವು, ದುಶ್ಚಟಗಳು ಮಾಡ್ತಕ್ಕಂಥವ್ರು ನಾವು, ಇದೆಲ್ಲವೂ ಆಗಿ ಮನುಷ್ಯ ಶರೀರವನ್ನು ತಗೊಂಡು ಈ ಜಗತ್ತಿನಲ್ಲಿ ಬದುಕಬೇಕು. ಈ ಶರೀರವನ್ನೇ ನಾವು ಹಾಳು ಮಾಡಿದಾಗ ಈ ಪ್ರಪಂಚವನ್ನು ನಮ್ಮ ಬದುಕನ್ನು ಸುಖವಾಗಿ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಇಷ್ಟಿದ್ದು ಮನುಷ್ಯ ತನ್ನ ನಿಸರ್ಗದ ನಿಯಮವನ್ನು ಬಿಟ್ಟು ಆಹಾರ, ನೀರ, ವಿಶ್ರಾಂತಿ, ಶಾರೀರಿಕ ವ್ಯಾಯಾಮ, ಯೋಗ, ಪ್ರಾಣಾಯಾಮ ಇತ್ಯಾದಿಗಳನ್ನು ಬಿಟ್ಟು ಮನುಷ್ಯ ಎಲ್ಲ ನೇಮ್ ಕೆಡಿಸ್ಕೊಂಡು ತನ್ನ ಬದುಕನ್ನು ಬಂಗಾರದಂಥ ಚಿನ್ನದಂಥ ಬದುಕನ್ನು ಹಾಳು ಮಾಡಿಕೊಳ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶಕ್ಕೆ ನಮ್ಮ ಋಷಿಗಳು ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಏನು ಅಂತಂದರೆ, ಇದು ಭಾರತ ದೇಶದ ಪಾರಂಪರಿಕವಾಗಿರ್ತಕ್ಕಂಥ ಸನಾತನ ನಮ್ಮ ಋಷಿಗಳು ಮಾಡಿರ್ತಕ್ಕಂಥ ಯೋಗ. ಯೋಗ ನಮ್ಮ ಶರೀರವನ್ನು ಸುಂದರಗೊಳಿಸ್ತಾ ಇದೆ, ಅದನ್ನು ನಿರೋಗಗೊಳಿಸ್ತಾ ಇದೆ, ಆಮೇಲೆ ಪ್ರಾಣವನ್ನು ಚೆನ್ನಾಗಿ ನಮ್ಮ ಪ್ರಾಣ ಶಕ್ತಿಯನ್ನು ಬೆಳೆಸ್ತಾ ಇದೆ. ಯಾವಾಗಲೂ ಇಂದ್ರಿಯಗಳ ಜೊತೆ ಹರಿಯುವಂಥ ನಮ್ಮ ಮನಸ್ಸಿದೆಯಲ್ಲ, ಆ ನಮ್ಮ ಮನಸ್ಸನ್ನು ಶಾಂತಗೊಳಿಸ್ತಾ ಇದೆ. ಅದೇ ಮನಸ್ಸು ಶಾಂತವಾಗಿ, ಮನಸ್ಸು ಅಂತರ್ಮುಖಿಯಾಗಿ ಒಂದೊಂದು ಇರತಕ್ಕಂಥ ಮೂಲಾಧಾರ ಚಕ್ರ ಇಟ್ಕೊಂಡು ಸಹಸ್ರ ಪರಿಂತರವಾಗಿ ಒಂದೊಂದು ನಿಲ್ತಾ ಮೇಲೆ ಏರ್ತಾ ದಿವ್ಯವಾಗಿರ್ತಕ್ಕಂಥ ವಿಶ್ವದ ಹಿನ್ನೆಲೆಯಲ್ಲಿರ್ತಕ್ಕಂಥ ಆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಪರಮಾತ್ಮನ ಸತ್ಯ ಸ್ವರೂಪವನ್ನು ಕಾಣಲಿಕ್ಕೆ, ಪರಮ ಮೋಕ್ಷ ಸಮಾಧಿ ಸ್ಥಿತಿಯನ್ನು ಪಡ್ಕೊಳ್ಳಿಕ್ಕೆ ಇದು ಯೋಗ ನಮ್ಮೆಲ್ಲರಿಗೆ, ಮಾನವ ಜೀವಿಗಳಿಗೆಲ್ಲರೂ ಯೋಗ ಕೊಟ್ಟಂಥ ಕೊಡಿ. ಅದು ನಾವೆಲ್ಲರೂ ಮಾಡಬೇಕು. ಮೊದಲಿಗೆ ಶರೀರವನ್ನು ನಾವು ನಿರೋಗಗೊಳಿಸಬೇಕು, ಆಮೇಲೆ ಚೆನ್ನಾಗಿ ನಾವು ಪ್ರಾಣಾಯಾಮಗಳನ್ನು ಮಾಡಿ ನಮ್ಮ ಪ್ರಾಣಶಕ್ತಿಯನ್ನು ಎಲ್ಲ ಕಡೆ ಚಲಿಸುವಂತೆ ಮಾಡಬೇಕು. ಮೂರನೇದು, ಅದರ ಜೊತೆಗೆ ಸ್ವಲ್ಪ ಮನಸ್ಸು ಶಾಂತ ಆಗ್ತದೆ. ಶಾಂತವಾಗಿರ್ತಕ್ಕಂಥ ಮನಸ್ಸನ್ನು ತಗೊಂಡು ವಿಶ್ವದ ಮೂಲ ಸ್ವರೂಪವಾಗಿರ್ತಕ್ಕಂಥ ಪ್ರಣವಾಕಾರದ ಜೊತೆಗೆ ನಾವು ಧ್ಯಾನ ಧಾರಣ ಇತ್ಯಾದಿಗಳನ್ನು ಮಾಡಿ ನಮ್ಮ ಮೂಲ ಸ್ಥಿತಿಯನ್ನು ಪಡ್ಕೊಳ್ಳೋಕ್ಕೆ ಯೋಗ ಇದು ಸಾಧ್ಯ ಅಂತಕ್ಕಂಥದ್ದನ್ನು ನಾವ್ಯಾರು ಮರಿಬಾರ್ದು. ಅದರ ಜೊತೆಗೆ ಯೋಗ ಏನೇನು ಮಾಡ್ತದೆ, ಒಂದು ಪಚನ, ಊಟ ಮಾಡತಕ್ಕಂಥ ಸರಿಯಾಗಿ ಪಚನ ಆಗ್ತದೆ, ಆಹಾರದ ಕ್ರಮ ನಮ್ಗೆ ಗೊತ್ತಿರಬೇಕು. ಒಂದು ಪಚನ, ಎರಡನೇದು ವಿಸರ್ಜನ, ಮೂರನೇದು ನಮ್ಮಲ್ಲಿರ್ತಕ್ಕಂಥ ರಕ್ತ ಏನತಿ ಎಲ್ಲ ಕಡೆ ಚಲನ, ಪ್ರಸರಣ, ರಕ್ತ ಪ್ರಸರಣ, ಇವು ಮೂರು ಮುಖ್ಯವಾಗಿರ್ತಕ್ಕಂಥವು. ದಿನಕ್ಕೆ ಮನುಷ್ಯ 8 ತಾಸು ಬೆವರು ಬರುವಂತೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. 2.5-3 ಲೀಟರ್ ನೀರು, 3 ಹೊತ್ತು ಯೋಗ್ಯವಾಗಿರ್ತಕ್ಕಂಥ ಶುದ್ಧ ಸಾತ್ವಿಕ ಆಹಾರ, ದಿನಾಲೂ 1 ಗಂಟೆ 1.5 ಗಂಟೆ ಯೋಗ, 2 ಹೊತ್ತು ಧ್ಯಾನ ಮಾಡಿದ್ರೆ ಇದರ ಜೀವನ ಪೂರ್ಣ ಆಗ್ತದೆ. ಎಷ್ಟೇ ಆಧುನಿಕ ಜಗತ್ತಿನಲ್ಲಿ ನಾವು ಧಾವಿಸ್ತಾ ಇದ್ದರೂ ಕೂಡ ನಮ್ಮ ಆತ್ಮ ಕಲ್ಯಾಣ, ನಮ್ಮ ಖುಷಿಯಾಗಿರುವಂಥ ಜೀವನ ಸಾಗಿಸ್ಬೇಕು ಅನ್ನೋದು ಬದುಕಿನ ಮುಖ್ಯವಾದಂತಕ್ಕಂಥದ್ದು. ನಮಗಾಗಿ ನಾವು ವೇಳೆ ನಾವೆಲ್ಲದಕ್ಕೂ ವೇಳೆ ಖರ್ಚು ಮಾಡ್ತೀವಿ, ಆದರೆ ನಮಗಾಗೆ ನಮ್ಮ ಬದುಕಿನ ಉದ್ಧಾರಕ್ಕಾಗಿ ನಮ್ಮ ವೇಳೆಯನ್ನು ಒಂದಿಷ್ಟು ಖರ್ಚು ಮಾಡಿ ದಿನಾಲೂ ತಪ್ಪಲಾದ ನಿರಂತರ ಮಾಡಿರಿ. ನಾವು ಗೃಹಸ್ಥರೇ ಆಗಿರಲಿ, ಸನ್ಯಾಸಿಗಳಾಗಿರಲಿ, ನಾವು ಯೋಗಿಗಳಾಗಲಿಕ್ಕೆ ಸಾಧ್ಯ, ಪರಮಯೋಗಿ ಸಿದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನು ತಾವೆಲ್ಲರೂ ಮಾಡಬೇಕು. ಈ ಕೆಲವು ಸೂಚನೆ. ನಮಸ್ಕಾರ.